ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರವೆನ ಉಪಯೋಗ ಮಾಡಿ ಐದು ರೀತಿಯಾಗಿರೋ ಬೆಳಗಿನ ತಿಂಡಿಗಳ ರೆಸಿಪಿಗಳು ಐದು ರೆಸಿಪಿಗಳು ಮಾಡೋದು ತುಂಬನೇ ಸುಲಭ ಪ್ರಯತ್ನ ಮಾಡಿ ನೋಡಿ ಮೊದಲನೇದು ಸ್ವಲ್ಪ ವಿಭಿನ್ನ ಶೈಲಿಯಲ್ಲಿ ಫ್ರೈಡ್ ಉಪ್ಪಿಟ್ಟು ಫ್ರೈಡ್ ರೈಸ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಫ್ರೈಡ್ ಉಪ್ಪಿಟ್ಟು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಅಥವಾ ಕಾಲು ಕೆ ಕೆಜಿಯಷ್ಟು ಗೋಧಿನೊಚ್ಚು ಇದಕ್ಕೆ ಬದಲಾಗಿ ಉಪ್ಪಿಟ್ಟು ರವೆ ಬನ್ಸಿ ರವೆನ ಕೂಡ ಉಪಯೋಗ ಮಾಡ್ಬೋದು ಗೋಧಿ ನುಚ್ಚಿನ ಉಪಯೋಗ ಮಾಡಿದ್ರೆ ಆರೋಗ್ಯಕರವಾಗಿರುತ್ತೆ ಅಂತ ಇದನ್ನು ನಾನು ಉಪಯೋಗ ಮಾಡ್ತಾಯಿದ್ದೀನಿ ಮನೇಲಿ ಕೂಡ ಇತ್ತು ಇದು ಇದನ್ನು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು ಆಗಾಗ ಕೈಯಾಡಿಸ್ತಾನೆ ಇರಬೇಕು ಸ್ವಲ್ಪ ಮಟ್ಟಕ್ಕಷ್ಟು ಸುವಾಸನೆ ಬರಬೇಕು ಮತ್ತು ಕೆಂಪಾಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಚೆನ್ನಾಗಿ ಹುರಿದಿದ್ದಾಗಿದೆ ತುಂಬಾ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸುವಾಸನೆ ಬರಬೇಕು ಸ್ವಲ್ಪ ಕಂದ ಬಣ್ಣ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಬೇರೆ ಬಟ್ಲಲ್ಲಿ ಇದ್ದೀನಿ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಇದಕ್ಕೆ ಸಾಸಿವೆ ಜೀರಿಗೆ ಅವಶ್ಯಕತೆ ಇಲ್ಲ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಇದನ್ನು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡು ನಿಮಿಷ ಹುರ್ಕೋಬೇಕು ಇದನ್ನು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡು ನಿಮಿಷ ಹುರ್ಕೋಬೇಕು ಕೆಂಪಾಗಿ ಟ್ರಾನ್ಸ್ಪರೆಂಟ್ ಆಗೋ ಅವಶ್ಯಕತೆ ಇಲ್ಲ ಎರಡು ನಿಮಿಷ ಐ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷ ಆದಮೇಲೆ ತರಕಾರಿಗಳನ್ನ ಇದ್ದೀನಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು ಬೀನ್ಸು ಎಲೆಕೋಸು ಕ್ಯಾಬೇಜ್ ಬೀನ್ಸ್ ಮತ್ತು ಕ್ಯಾರೆಟ್ ಹಸಿ ಬಟಾಣಿ ತರಕಾರಿಗಳನ್ನ ಕೂಡ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಐ ನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಫ್ರೈಡ್ ರೈಸಲ್ಲಿ ತರಕಾರಿಗಳನ್ನ ಜಾಸ್ತಿ ಬೇಯಿಸಿರಲ್ಲ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಮಾಡಬೇಕು ಎರಡು ನಿಮಿಷ ಆದಮೇಲೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಮೂರು ಗ್ಲಾಸಷ್ಟು ಒಂದು ಗ್ಲಾಸ್ ಅಷ್ಟು ಗೋಧಿನೊಚ್ಚಿನ ಉಪಯೋಗ ಮಾಡಿದ್ದೆ ಒನ್ ಟು ತ್ರೀ ಪ್ರೊಪೋರ್ಷನ್ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಮುಖ್ಯವಾಗಿ ತರಕಾರಿಗಳನ್ನ ಜಾಸ್ತಿ ಬೇಯಿಸ್ಕೋಬಾರ್ದು ಇದು ಮುಖ್ಯ ಒಂದು ಕುದಿ ಬಂದರೆ ಸಾಕು ನೀರು ಕುದೀತಾ ಇದೆ ಹುರಿದಿಟ್ಕೊಂಡಿರೋ ಚೆನ್ನಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಇದೇನು ಗಂಟಾಗೋದಿಲ್ಲ ಮುಚ್ಚಳ ಮುಚ್ಚಿಟ್ಟು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಆಗಾಗ ಕಲಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಸೀದೋಗುತ್ತೆ ಸುಮಾರು ಒಂದು ನಾಲ್ಕು ನಿಮಿಷ ಆದಮೇಲೆ ಗೋಧಿನುಚ್ಚಲ ಚೆನ್ನಾಗಿ ಬೆಂದಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಇದು ಸೋಯಾ ಸಾಸ್ ಒಂದು ಟೇಬಲ್ ಸ್ಪೂನಷ್ಟು ವಿನೆಗರ್ ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಚಿಲ್ಲಿ ಸಾಸ್ ಒಂದು ಟೇಬಲ್ ಸ್ಪೂನಷ್ಟು ಇದು ಕಾಳು ಮೆಣಸಿನ ಪುಡಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಮನೆಯಲ್ಲಿ ಯಾವ ರೀತಿಯಾಗಿರೋ ಸಾಸ್ ಇಲ್ಲ ಅಂದರೆ ಇದನ್ನು ಇದೇ ರೀತಿಯಾಗಿ ಕೂಡ ತಿನ್ಬೋದು ಉಪ್ಪಿಡ್ತಾರ ಮಸಾಲ ಥರ ಇರುತ್ತೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಹೂವು ಅಂತಾರಲ್ಲ ಅದು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಸುಮಾರು ಒಂದು ಐದು ನಿಮಿಷ ಇದನ್ನ ರೆಸ್ಟ್ ಮಾಡಕ್ಕೆ ಬಿಡಬೇಕು ಕರೆಕ್ಟಾಗಿ ಸೆಟ್ ಆಗಲಿಕ್ಕೆ ಈಗ ರುಚಿಕರವಾಗಿರೋ ಫ್ರೈಡ್ ಉಪ್ಪಿಟ್ಟು ತಯಾರಾಗಿದೆ ಎರಡನೇ ರೆಸಿಪಿ ಕಾಯಿ ಉಪ್ಪಿಟ್ಟು ಕೊಕೋನೆಟ್ ಉಪ್ಪಿಟ್ಟು ಮೊದಲನೇ ಸ್ಟೆಪ್ ಅಲ್ಲಿ ಇಟ್ಕೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉಪ್ಪಿಟ್ಟು ರವೆ ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟಿನ ಅವಶ್ಯಕತೆ ಎಷ್ಟಿದೆ ಅಂತ ನೋಡಿ ಅದರ ಪ್ರಕಾರವಾಗಿ ರವೆನ ಉಪಯೋಗ ಮಾಡಬೇಕು ಈಗ ರವೆನ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅಂದ ಮಾತ್ರಕ್ಕೆ ಸಿದಸ್ಕೊಳಕ್ ಹೋಗ್ಬೇಡಿ ಚೆನ್ನಾಗಿ ಕ್ರಿಸ್ಪಿ ಆಗ್ಬೇಕು ರವೆ ಅಲ್ಲಿವರೆಗೂ ಹುರ್ಕೋಬೇಕು ಹುರಿಲಿಕ್ಕೆ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಅವಶ್ಯಕತೆ ಇಲ್ಲ ರವೆ ಉರಿದಾಗಿದೆ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ ಕಪ್ಪಷ್ಟು ಯಾವ ಕಪ್ಪಲ್ಲಿ ರವೆನ ಅಳತೆ ಮಾಡಿಟ್ಕೊಂಡಿದ್ರಲ್ಲ ಸೇಮ್ ಕಪ್ ಅಲ್ಲಿ ಒಂದ್ ಕಪ್ ಅಷ್ಟು ಹಸಿ ತೆಂಗಿನ ತುರಿ ಕಾಯಿ ತುರಿನ ಹಾಕಿದ್ಮೇಲೆ ಮತ್ತೊಮ್ಮೆ ಸುಮಾರು ಒಂದೆರಡು ನಿಮಿಷ ಹುರ್ಕೋಬೇಕು ಸಣ್ಣ ಊರಿಯಲ್ಲಿ ಈಗ ರವೆ ಮತ್ತು ಕಾಯಿ ತುರಿನ ಹುರಿದಿದ್ದಾಗಿದೆ ಮುಂದಿನ ಸ್ಟೆಪ್ಪು ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಉಪ್ಪಿಟ್ಟಲ್ಲಿ ಸ್ವಲ್ಪ ಎಣ್ಣೆ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಸಣ್ಣ ಚಮಚದಲ್ಲಿ ಒಂದ್ ಒಂದ್ ಚಮಚದಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಕೆಂಪಾಗ್ಲಿ ಕಡಲೆಬೇಳೆ ಉದ್ದಿನ ಬೇಳೆ ಮೇಲೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನಕಾಯಿ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು ತುಂಬಾನೇ ಜಾಸ್ತಿ ಕೆಂಪಾಗಿ ಹುರ್ಕೊಳಕ್ ಹೋಗ್ಬೇಡಿ ಟೇಸ್ಟ್ ಡಿಫ್ರೆಂಟ್ ಆಗೋಗುತ್ತೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಸಣ್ಣ ಉರಿಯಲ್ಲಿ ಸುಮಾರು ಒಂದ್ ಎರಡರಿಂದ ಮೂರ್ ನಿಮಿಷ ಇಷ್ಟೇ ಸಾಕಾಗುತ್ತೆ ಸುಮಾರು ಒಂದ್ ಮೂರ್ ನಿಮಿಷ ಆದ್ಮೇಲೆ ಈರುಳ್ಳಿನ ಹುರಿದಿದ್ದಾಗಿದೆ ಟೊಮೆಟೊ ಸೇರಿಸ್ತಾ ಇದೀನಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ಟೊಮೆಟೊ ಮೆತ್ತಗಾಗೋವರೆಗೂ ಮತ್ತೊಮ್ಮೆ ಬೇಯಿಸ್ಕೋಬೇಕು ಟೊಮೆಟೊ ಮೆತ್ತಗಾಗಿದೆ ಆರು ಕಪ್ಪಷ್ಟು ನೀರು ಯಾವ ಕಪ್ಪಲ್ಲಿ ರವೆ ಮತ್ತು ಹಸಿ ತೆಂಗಿನ ತುರಿನ ಅಳತೆ ಮಾಡಿದ್ರಲ್ಲ ಅದೇ ಕಪ್ಪಲ್ಲಿ ಆರು ಕಪ್ಪಷ್ಟು ನೀರು ನಾವು ಒಂದು ಕಪ್ಪಷ್ಟು ರವೆ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿನ ಉಪಯೋಗ ಮಾಡಿದ್ವಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಕ್ಕರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಥವಾ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಹುರ್ಕೊಂಡಿದ್ನಲ್ಲ ರವೆ ಮತ್ತು ಹಸಿ ತೆಂಗಿನ ತುರಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ರವೆನ ಸೇರಿಸ್ಕೊಳ್ಳೋವಾಗ ಸಣ್ಣೂರಿಯಲ್ಲಿ ಇಟ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು ರವೆನ ಚೆನ್ನಾಗಿ ಹುರ್ಕೊಂಡ್ರೆ ಗಂಟಾಗೋದಿಲ್ಲ ಈಗ ತೆಳುವಾಗಿದೆ ಅನಿಸುತ್ತೆ ತಣ್ಗಾದ್ಮೇಲೆ ಗಟ್ಟಿ ಬರುತ್ತೆ ರೆಸಿಪಿನ ಪ್ರಯತ್ನ ಮಾಡಂಗಿದ್ರೆ ಏಳಿರೋ ಪ್ರಪೋಷನ್ನ ಫಾಲೋ ಮಾಡಿ ಈ ಉಪ್ಪಿಟ್ಟು ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಮೃದುವಾಗಿರುತ್ತೆ ಈಗ ಮುಚ್ಚಳ ಮುಚ್ಚಿಟ್ಟು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಸಣ್ಣೋರಿಯಲ್ಲಿ ಬೇಯಿಸ್ಕೋಬೇಕು ಸುಮಾರು ಒಂದು ಮೂರು ನಿಮಿಷ ಆದಮೇಲೆ ಉಪ್ಪಿಟ್ಟು ಕರೆಕ್ಟಾಗಿ ಆಗಿದೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಲಿಂಬೆ ರಸ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ತಕ್ಷಣವೇ ಸರ್ವ್ ಮಾಡಬೇಡಿ ಮತ್ತೊಮ್ಮೆ ಒಂದು ಐದು ನಿಮಿಷ ರೆಸ್ಟ್ ಬಿಡಿ ಉಪ್ಪಿಟ್ಟು ಕರೆಕ್ಟಾಗಿ ಸೆಟ್ ಆಗಲಿ ಐದು ನಿಮಿಷ ಆದಮೇಲೆ ಸರ್ವ್ ಇದ್ದೀನಿ ಈಗ ಮೃದುವಾಗಿರೋ ಕಾಯಿ ಉಪ್ಪಿಟ್ಟು ಅಥವಾ ಕೋಕೋನೆಟ್ ಉಪ್ಪಿಟ್ಟು ತಯಾರಾಗಿದೆ ಮೂರನೇ ರೆಸಿಪಿ ಅತ್ಯಂತ ಸುಲಭವಾಗಿರೋ ರೀತಿಯಲ್ಲಿ ಬನ್ಸಿ ರವೆನ ಉಪಯೋಗ ಮಾಡಿ ಸಾಫ್ಟ್ ಆಗಿರ ದೋಸೆ ಇದು ಬನ್ಸಿ ರವೆ ಒಂದು ಗ್ಲಾಸ್ ಅಷ್ಟು ನೀರು ಕುಡಿಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ಅಥವಾ ಸುಮಾರು ಒಂದು ಕಾಲ್ ಕೆ ಜಿ ಅಷ್ಟು ಹೇಳಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಐದರಿಂದ ಆರು ದೋಸೆಗಳನ್ನ ಮಾಡ್ಕೋಬಹುದು ಇದನ್ನ ನೆನೆ ಹಾಕಲಿಕ್ಕೆ ಮೊಸರನ್ನ ಉಪಯೋಗ ಮಾಡ್ತಾ ಇದ್ದೀನಿ ಮೊಸರು ಹುಳಿ ಬಂದಿದ್ರು ಪರವಾಗಿಲ್ಲ ದೋಸೆ ಮೆತ್ತಗೆ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿರೋ ಮೊಸರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಉಪಯೋಗ ಮಾಡ್ತಾಯಿದ್ದೀನಿ ಮೊಸರು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು ಒಂದು ಹದಿನೈದು ನಿಮಿಷ ಇದನ್ನು ರೆಸ್ಟ್ ಮಾಡಕ್ಕೆ ಬಿಡಬೇಕು ನೆನೆಯಾಕೆ ಬಿಡಬೇಕು ಹದಿನೈದು ನಿಮಿಷ ಆದಮೇಲೆ ರವೆ ಎಲ್ಲ ಚೆನ್ನಾಗಿ ನೆಂದಿದೆ ಮೆತ್ತಗಾಗಿದೆ ರುಬ್ಕೋಬೇಕು ಅರ್ಧ ಗ್ಲಾಸಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಹಿಟದದಲ್ಲಿ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬೇರೆ ಬಟ್ಲೆಗೆ ಅಥವಾ ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಹೇಳ್ದಂಗೆ ದೋಸೆ ಹಿಟದದಲ್ಲಿ ರುಬ್ಕೋಬೇಕು ಮುಖ್ಯವಾಗಿ ಸೆಟ್ ದೋಸೆ ಮಾಡೋಕ್ಕೆಲ್ಲ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಅದೇ ರೀತಿಯಾಗಿ ಫಾಲೋ ಮಾಡಿ ದೋಸೆ ಮಾಡಲಿಕ್ಕೆ ಮೂರು ರೀತಿಯಾಗಿರೋ ಆಪ್ಷನ್ ಇದೆ ಒಂದು ಇದನ್ನ ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಮಾಡ್ಕೋಬೋದು ದೋಸೆ ಹಿಟ್ಟನ್ನ ಸುಮಾರು ಒಂದು ಐದರಿಂದ ಆರು ಗಂಟೆಗಳ ಕಾಲ ರೆಸ್ಟ್ ಮಾಡೋದ್ರಿಂದ ತಾನಾಗೆ ಹಿಟ್ಟು ಹುಳಿ ಬರುತ್ತೆ ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಹಾಗೆ ಕೂಡ ಉಪಯೋಗ ಮಾಡ್ಬೋದು ನ್ಯಾಚುರಲ್ ಫರ್ಮೆಂಟೇಷನ್ ಮಾಡೋದು ಬೇಡ ಈನೋ ಪೌಡರ್ ಹಾಕೊಳ್ಳೋದು ಕೂಡ ಬೇಡ ಹಾಗೆ ಮಾಡ್ಕೋಬಹುದು ಹಾಗೆ ಮಾಡೋದ್ರಿಂದ ಕೂಡ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಈನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಈನೋ ಪೌಡರ್ನ ಉಪಯೋಗ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಹಿಟ್ಟನ್ನ ಹುಳಿ ಬರೆಸ್ಕೋಬೋದು ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ಇಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಇದ್ದೀನಿ ಸ್ವಲ್ಪ ಸೆಟ್ ದೋಸೆ ಥರ ದಪ್ಪ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೊಬೋದು ತೆಳುವ ಕೂಡ ಮಾಡ್ಕೊಬೋದು ಯಾವ ರೀತಿ ಮಾಡಿಕೊಂಡ್ರೂ ಇದು ದೋಸೆ ಹೆಂಚಿಗೆ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಈರುಳ್ಳಿ ದೋಸೆ ಥರ ಕೂಡ ಮಾಡ್ಕೋಬೋದು ಪಡ್ ಕೂಡ ಮಾಡ್ಕೋಬೋದು ತುಂಬಾ ಸುಲಭ ಕೇವಲ ಒಂದೇ ಪದಾರ್ಥ ಪ್ರಯತ್ನ ಮಾಡಿ ನೋಡಿ ಮುಚ್ಚಿಡಬೇಕು ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನಾನು ತಿರುವಾಗ್ ತೋರಿಸ್ತಾ ಇದ್ದೀನಿ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ ಈಗ ಇದಾಗಿದೆ ಮತ್ತೊಂದು ದೋಸೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮಾಡಿಟ್ಟ ನಂತರ ಕೂಡ ಡ್ರೈನೆಸ್ ಬರೋದಿಲ್ಲ ಮೆದುವಾದ ಮೃದುವಾದ ಬನ್ಸಿ ರವೆ ದೋಸೆ ತಯಾರಾಗಿದೆ ಮುಂದಿನ ರೆಸಿಪಿ ತುಂಬಾ ಟೇಸ್ಟಿಯಾಗಿರೋ ರೆಸಿಪಿ ಮೃದುವಾದ ರವೆ ಚಪಾತಿ ಮತ್ತು ಹೀರೆಕಾಯಿ ಗೊಜ್ಜು ಮೊದಲ ಸ್ಟೆಪ್ಪಲ್ಲಿ ರವೆ ಚಪಾತಿಗೋಸ್ಕರ ಹಿಟ್ಟನ್ನ ನಾತ್ಕೋಬೇಕು ಕಲಿಸ್ಕೋಬೇಕು ಒಂದೂವರೆ ಅಷ್ಟು ಉಪ್ಪಿಟ್ಟು ರವೆ ಅಥವಾ ಸುಮಾರು ಒಂದು ಮುನ್ನೂರೈವತ್ತು ಅಷ್ಟು ಚಿರೋಟಿ ರವೆ ಆದರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಹಿಟ್ಟನ್ನ ಇದ್ದೀನಿ ಬಿಸಿ ನೀರು ಹಾಕೋಬೇಕು ಸ್ವಲ್ಪ ಜಾಸ್ತಿ ಬಿಸಿ ಇದ್ರೂ ಪರವಾಗಿಲ್ಲ ಹೊಗೆ ಬರೋ ಥರ ಕೈನ ಉಪಯೋಗ ಮಾಡಬೇಡಿ ಸ್ಪೂನ್ ಉಪಯೋಗ ಮಾಡಿ ಕಲಿಸ್ಕೋಬೇಕು ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ ನಂತರ ಕೈನ ಉಪಯೋಗ ಮಾಡಿ ಹಿಟ್ಟನ್ನ ಇದ್ದೀನಿ ಚಪಾತಿ ಹಿಟ್ಟದ್ದಲ್ಲಿ ನಾದ್ಕೊಬೇಕು ನಾದಿದ್ದಾಗಿದೆ ಸುಮಾರು ಒಂದು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ನೆನೆಯಾಕಿ ಬಿಡಬೇಕು ಇದಾಗಷ್ಟಲ್ಲಿ ಹೀರೆಕಾಯಿ ಗೋಜನ ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತುಂಬಾ ಸುಲಭವಾಗಿರೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಮಸಾಲ ಕೂಡ ರುಬ್ತಾ ಇಲ್ಲ ಸಾಸಿವೆ ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಕರಿಬೇವಿನ ಸೊಪ್ಪು ಅದರ ಜೊತೆಗೆ ಹಾಕಿದೆ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಹಸಿರು ಮೆಣಸಿನಕಾಯಿ ಫ್ಲೇವರಿಗೋಸ್ಕರ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದೆರಡು ನಿಮಿಷ ಈರುಳ್ಳಿನ ಹುರ್ಕೋಬೇಕು ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಮಟ್ಟಕ್ಕಷ್ಟು ಮೆತ್ತಗಾದರೆ ಒಳ್ಳೆಯದು ತುಂಬಾ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿನ ಹುರಿದಿದ್ದಾಗಿದೆ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಟೊಮ್ಯಾಟೊ ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಬೇಗ ಆಗೋಗುತ್ತೆ ಸುಮಾರು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಸಾಕು ಟೊಮೆಟೊ ಕೂಡ ಬೆಂದಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಇದು ಬ್ಯಾಡಗಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಖಾರ ಜಾಸ್ತಿ ಇರೋದಿಲ್ಲ ಗೊಜ್ಜಿಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ ಒಣ ಹಾಕಿದ ಹಾಕಿದ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಇಪ್ಪತ್ತು ಸೆಕೆಂಡಷ್ಟು ಹುರ್ಕೋಬೇಕು ಇಪ್ಪತ್ತು ಸೆಕೆಂಡ್ ಮೇಲೆ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಎಳೆ ಹೀರೆಕಾಯಿ ಇದ್ರೆ ಒಳ್ಳೇದು ಆದರೆ ಟೇಸ್ಟ್ ಮಾಡಿ ನೋಡಿ ಒಂದೊಂದು ಸರ್ತಿ ಹೀರೆಕಾಯಿ ಕಹಿ ಬರುತ್ತೆ ಹೀರೆಕಾಯಿನ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಸುಮಾರು ಒಂದು ಐದು ನಿಮಿಷ ಸಣ್ಣ ಊರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಹೀರೆಕಾಯಿ ಸ್ವಲ್ಪ ಮಟ್ಟಕ್ಕಷ್ಟು ಮೆತ್ತಗಾಗಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಐದು ನಿಮಿಷ ಆದಮೇಲೆ ನೆನ್ಸಿಟ್ಕೊಂಡಿರೋ ಹೆಸರು ಬೇಳೆ ಸುಮಾರು ಒಂದು ಐವತ್ತು ಗ್ರಾಮ್ಸಷ್ಟು ಒನ್ ಅವರಿಗೆ ಮುಂಚೆ ನೆನೆ ಹಾಕಿದ್ದೆ ಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಸ್ಕೊಂಡು ಸಣ್ಣ ಇಟ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಹೆಸರು ಬೇಳೆ ಮೆತ್ತಗಾಗಬೇಕು ಹೀರೆಕಾಯಿ ಕೂಡ ಚೆನ್ನಾಗಿ ಬೇಯಬೇಕು ಹತ್ತು ನಿಮಿಷ ಆದಮೇಲೆ ಹೀರೆಕಾಯಿ ಗೊಜ್ಜು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಹೆಸರು ಬೇಳೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಮುಂದಿನ ಸ್ಟೆಪ್ಪು ರವೆ ಚಪಾತಿನ ಮಾಡ್ಕೊಳ್ಳೋದು ಮತ್ತೊಮ್ಮೆ ಸುಮಾರು ಎರಡು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಮೊದಲೇ ಹೇಳ್ದಂಗೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ಒಣ ಹಕ್ಕಿ ಹಿಟ್ಟನ್ನು ಉಪಯೋಗ ಮಾಡ್ತಾ ಇದ್ದೀನಿ ಲಟ್ಟಿಸ್ಕೊಳ್ಳೋಕ್ಕೆ ಗೋಧಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು ಒಂದೇ ಸೈಜ್ ಬರಲಿ ಅಂತ ಈ ರೀತಿಯಾಗಿ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿದ್ರೆ ಒಂದೇ ಸಿಸಲ್ ಬರುತ್ತೆ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಹೆಂಚು ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ಎಣ್ಣೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ಈಗ ರುಚಿಕರವಾಗಿರೋ ಹೀರೆಕಾಯಿ ಗೊಜ್ಜು ಸಾಫ್ಟಾಗಿ ಮೆತ್ತಗಿರೋ ರವೆ ಚಪಾತಿ ರೆಡಿಯಾಗಿದೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಕೊನೆ ರೆಸಿಪಿ ಸೂಪರ್ ಸಾಫ್ಟಾಗಿರೋ ಸೌತೆಕಾಯಿ ಮಸಾಲೆ ದೋಸೆ ಇದು ಉಪ್ಪಿಟ್ಟು ರವೆ ಒಂದು ಗ್ಲಾಸಷ್ಟು ಅಥವಾ ಸುಮಾರು ಒಂದು ಮುನ್ನೂರು ಗ್ರಾಮ್ಸಷ್ಟು ಅಥವಾ ಕಾಲು ಕೆ ಜಿಯಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗತ್ತೆ ರವೆನ ನೆನೆ ಹಾಕ್ತಾ ಇದ್ದೀನಿ ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆ ಬನ್ಸಿ ರವೆನ ಕೂಡ ಉಪಯೋಗ ಮಾಡ್ಬೋದು ಇದು ಅವಲಕ್ಕಿ ಅರ್ಧ ಗ್ಲಾಸಷ್ಟು ಇದು ಅವಲಕ್ಕಿ ಅರ್ಧ ಗ್ಲಾಸಷ್ಟು ಯಾವ ಗ್ಲಾಸಲ್ಲಿ ರವೆನ ಅಳತೆ ಮಾಡ್ಕೊಂಡ್ರಲ್ಲ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿ ಇದನ್ನು ಕೂಡ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಅವಲಕ್ಕಿನ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ತೆಗೆದಿದ್ದು ಆಗಿದೆ ಮೊಸರು ಅರ್ಧ ಗ್ಲಾಸಷ್ಟು ಹುಳಿ ಬಂದಿದ್ದರೂ ಪರವಾಗಿಲ್ಲ ಸ್ವಲ್ಪ ನೀರನ್ನ ಇದ್ದೀನಿ ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸ್ ಅಥವಾ ಒಂದೇ ಬಟ್ಲನ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ ಈಗ ಎರಡು ಪದಾರ್ಥಗಳನ್ನ ಸುಮಾರು ಒಂದು ಹತ್ತು ನಿಮಿಷ ನೆನೆಯಾಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ರುಬ್ಕೊಳ್ತಾ ಇದ್ದೀನಿ ಮೊದಲಿಗೆ ನೆನೆ ಹಾಕ್ಕೊಂಡಿರೋ ರವೆ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಮತ್ತು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ನುಣ್ಣಗೆ ದೋಸೆ ಇಟ್ಟದ್ದಲ್ಲಿ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ತುರಿದಿಟ್ಕೊಂಡಿರೋ ಸೌತೆಕಾಯಿ ಸೌತೆಕಾಯಿನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಸೌತೆಕಾಯಿನ ಉಪಯೋಗ ಮಾಡಿದ್ದೆ ಮೊದಲು ಸೌತೆಕಾಯಿ ಸಿಪ್ಪೆ ತೆಗೆದು ಸೌತೆಕಾಯಿನ ತುರ್ಕೊಳಕ್ಕೆ ಮುಂಚೆ ಟೇಸ್ಟ್ ಮಾಡಿ ನೋಡಿ ಕಹಿ ಇದೆಯಾ ಇಲ್ವಾ ಅಂತ ಸಿಪ್ಪೆ ಸಹಿತವಾಗಿ ಬೇಕಿದ್ರೆ ತುರಿದು ಸೇರಿಸ್ಕೋಬೋದು ನಾನು ಸಿಪ್ಪೆನ ತೆಗೆದು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತೊಂದು ಪದಾರ್ಥ ಮರ್ತಿದ್ದೆ ಜೀರಿಗೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಹಸಿ ಶುಂಠಿನ ಬೇಕಾದರೆ ಸಣ್ಣದಾಗ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಅಡುಗೆ ಸೋಡಾ ಇದನ್ನು ಇಟ್ಕೊಳ್ಳಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಹಾಕ್ಕೊಂಡ್ರೆ ದೋಸೆ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಆದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಸೇರಿಸ್ಕೋಬೇಡಿ ಹಾಗೆ ಮಾಡಿ ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿ ಬರಲಿ ಅಂತ ಆದರೆ ಹಾಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ ದೋಸೆ ಮಾಡಲಿಕ್ಕೆ ಹಿಟ್ಟು ತಯಾರಾಗಿದೆ ಎಣ್ಣೆನ ಇದ್ದೀನಿ ಸ್ವಲ್ಪ ದಪ್ಪ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು ಒಂದು ಕಡೆ ಚೆನ್ನಾಗಿ ಕೆಂಪಾದ ಮೇಲೆ ತಿರುಗಾಕೋಬೇಕು ಅಥವಾ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೂ ಕೂಡ ಸಾಕಾಗುತ್ತೆ ಸೌತೆಕಾಯಿನ ತುರಿದು ಸೇರಿಸಿರೋದ್ರಿಂದ ಒಂದೇ ಕಡೆ ಬೇಯಿಸ್ಕೊಂಡ್ರೂ ಕೂಡ ಚೆನ್ನಾಗಿ ಬೆಂದೋಗುತ್ತೆ ಈಗಿದಾಗಿದೆ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಎಲ್ಲ ರೆಸಿಪಿಗಳನ್ನ ಒಂದೊಂದಿನ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು